ಉದ್ದೇಶಿತ ಶಿವರಾಮ್ ಕಾರಂತ ಬಡಾವಣೆ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕಾನೂನಾತ್ಮಕವಾಗಿ ಸ್ಪಷ್ಟ ಆದೇಶ ಬರುವವರೆಗೂ ಸದರಿ ಬಡಾವಣೆಯಲ್ಲಿನ ನಿವೇಶನ ತೆರವಿಗೆ ಸರ್ಕಾರ ಮುಂದಾಗಬಾರದು ಎಂದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ದಾಸರಹಳ್ಳಿ ಕ್ಷೇತ್ರದ ಸೋಮಶೆಟ್ಟಿಹಳ್ಳಿಯಲ್ಲಿ ಉದ್ದೇಶಿತ ಬಡಾವಣೆಗಾಗಿ ನಿವೇಶನ ಹಾಗೂ ಕೃಷಿ ಭೂಮಿ ಕಳೆದುಕೊಂಡವರ ಸಾಂತ್ವನ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಶಿವರಾಮ್ ಕಾರಂತ ಬಡಾವಣೆಗಾಗಿ ಭೂಮಿ ಕಳೆದುಕೊಂಡವರಿಂದ ಇನ್ನೂ ಅರ್ಜಿ ಪಡೆಯಲಾಗುತ್ತಿದೆ. ಈ ಭಾಗದ ಶಾಸಕರೇ ಬಿಡಿಎ ಅಧ್ಯಕ್ಷರಾಗಿದ್ದು ಅರ್ಜಿ ಪರಿಶೀಲನೆ ಮಾಡದೆ ಏಕಾಏಕಿ ಮನೆಗಳ ತಿರುವಿಗೆ ಮುಂತಾಗಿರುವುದು ದುರಾದೃಷ್ಟಕರ. ಆ ಮೂಲಕ ಬಡ ಮಧ್ಯಮ ವರ್ಗದ ರೈತರ ಮೇಲೆ ಗದ ಪ್ರಹಾರ ನಡೆಸುತ್ತಾ ಇದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಬಡಾವಣೆ ಸಂತ್ರಸ್ತರ ಹೋರಾಟಕ್ಕೆ ಜತೆಯಾಗಿರುತ್ತೇನೆ ಎಂದ ಎಚ್.ಡಿ.ಕೆ. ಮುಖ್ಯಮಂತ್ರಿಗಳು ಹಿರಿಯ ಅಧಿಕಾರಿಗಳು ಹಾಗೂ ರಚನೆಗೊಂಡಿರುವ ಸಮಿತಿ ಅಧ್ಯಕ್ಷರನ್ನು ಭೇಟಿಯಾಗಿ ನಿವೇಶನ ತೆರವು ಸ್ಥಗಿತಗೊಳಿಸುವಂತೆ ಮನವಿ ಮಾಡುತ್ತೇನೆ ಎಂದರು. ಶಿವರಾಮ್ ಕಾರಂತ ಬಡಾವಣೆ ನಿರ್ಮಾಣ ಮಾಡದಂತೆ ಹೈಕೋರ್ಟ್ 2014 ರಲ್ಲಿ ತೀರ್ಪು ನೀಡಿತ್ತು. ಆದರೆ ಬಿಡಿಎ ಸುಳ್ಳು ದಾಖಲೆಯೊಂದಿಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ರೈತ ವಿರೋಧಿ ತೀರ್ಪು ಬರುವಂತೆ ಮಾಡಿದೆ. 30,000 ಕುಟುಂಬಗಳನ್ನು ಬೀದಿಗೆ ತಳ್ಳಿ 25,000 ನಿವೇಶನಗಳ ನಿರ್ಮಾಣ ಯಾವ ಪುರುಷಾರ್ಥಕ್ಕೆ ಎಂದು ಪ್ರಶ್ನಿಸಿದ ಅವರು ಹೋರಾಟಕ್ಕೆ ಮುಂದಾಗುವಂತೆ ಕರೆ ನೀಡಿದರು. ಮೇಲ್ನೋಟಕ್ಕೆ ನಮ್ಮ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ನ ತೀರ್ಪಿನ ಒಂದು ಕಾರಣವನ್ನೇನು ಕೊಡ್ತಾ ಇದ್ದಾರೆ. ಈಗ ನಾವು ನ್ಯಾಯಾಲಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ನ್ಯಾಯಾಲಯಗಳು ಕೊಡ್ತಕ್ಕಂತ ತೀರ್ಪು ಏನಿದೆ ನೀವು ನ್ಯಾಯಾಲಯದ ಮುಂದೆ ಮಂಡನೆ ಮಾಡತಕ್ಕಂತ ದಾಖಲೆಗಳಿರ್ತವೆ. ದಾಖಲೆಗಳ ಆಧಾರದ ಮೇಲೆ ನ್ಯಾಯಮೂರ್ತಿಗಳು ತೀರ್ಪುಗಳನ್ನು ಕೊಟ್ಟಿರ್ತಾರೆ. ಆ ತೀರ್ಪಿನ ಬಗ್ಗೆ ನಾವು ಯಾರು ಚರ್ಚೆ ಮಾಡಲಿಕ್ಕೂ ಆಗೋದಿಲ್ಲ. ಅದು ಕಂಟೆಂಪ್ಟ್ ಆಗ್ತದೆ. ಈ ದೇಶದ ನಮ್ಮ ಸಂವಿಧಾನದ ವ್ಯವಸ್ಥೆಯಲ್ಲಿ ಆ ಒಂದು ವ್ಯವಸ್ಥೆಗೆ ನಾವೆಲ್ಲರೂ ಏನು ಗೌರವ ಕೊಡಬೇಕಾಗಿದೆ. ಆದರೆ ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತಿನ ಕಾಲದಲ್ಲಿ ಆ ಕಮಿಟಿಯವರು ಕೊಟ್ಟಂಥ ಈ ಒಂದು ಕಾನ್ಸ್ಟಿಟ್ಯೂಷನ್ನ ಶಕ್ತಿ ಏನಿದೆ ಅದು ಬಡವರಿಗೆ ನಾಡಿನ ನಾಗರಿಕರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದಕ್ಕೆ ರಚನೆ ಆಗಿರ್ತಕ್ಕಂಥ ಸಂಸ್ಥೆ ಇದು. ಆದರೆ ಆ ಸಂಸ್ಥೆಗಳಲ್ಲಿ ಜನಸಾಮಾನ್ಯರಿಗೆ ನ್ಯಾಯ ದೊರಕತಕ್ಕಂಥದ್ದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಉಳ್ಳವರಿಗೆ ಅನುಕೂಲಗಳಾಗ್ತಾ ಇದೆ. ಶ್ರೀಮಂತರಿಗೆ ಇವತ್ತು ಆ ಕಾನ್ಸ್ಟಿಟ್ಯೂಷನಲ್ನ ವ್ಯವಸ್ಥೆ ಏನಿದೆ ಅಂಥವ್ರಿಗೆ ರಕ್ಷಣೆ ಆಗ್ತಿದೆ ಹೊರತು ಜನಸಾಮಾನ್ಯರು ಧ್ವನಿ ಇಲ್ಲದೆ ಇರತಕ್ಕಂಥವ್ರೇನಿದ್ದಾರೆ ಶ್ರಮಜೀವಿಗಳು ನೀವೇನಿದ್ದೀರಿ ನಿಮಗೆ ರಕ್ಷಣೆ ದೊರಕ್ತಾ ಇಲ್ಲ ಅಂತಕ್ಕಂಥದ್ದು ನೊಂದು ಹೇಳಬೇಕಾಗ್ತದೆ. ಈ ಸಂದರ್ಭದಲ್ಲಿ ದಾಸರಹಳ್ಳಿ ಶಾಸಕ ಆರ್ ಮಂಜುನಾಥ್ ಮಾತನಾಡಿ ಬಿಡಿಎ ನೀಡಿರುವ ಆದೇಶದ ಪ್ರಕಾರ ಭೂಮಿ ಕಳೆದುಕೊಳ್ತಾ ಇರುವ ಸಂತ್ರಸ್ತರು ಅರ್ಜಿ ಸಲ್ಲಿಸಲು 2022 ಫೆಬ್ರವರಿ 15ರವರೆಗೆ ಅವಕಾಶ ಇದ್ದು ಬಿಡಿಎ ಅಧಿಕಾರಿಗಳು ನ್ಯಾಯಾಲಯದ ಆದೇಶ ಎಂದು ಹೇಳಿ ಮನೆಗಳನ್ನು ಉರುಳಿಸ್ತಾ ಇರುವುದು ಬಡವರ ಮೇಲಿನ ದೌರ್ಜನ್ಯಕ್ಕೆ ಸಾಕ್ಷಿ ಅಂತ ಗುಡುಗಿದ್ರು. ಆದ್ರೆ ನೋಡಿ ಅವ್ರ ಕೈ ಸಿರಂಜಿದೆ ಇವಾಗ್ಲೂ. ಆದ್ರೆ ನಂಗೆ ರೈತರ ಮುಖ್ಯ ಬತ್ತಿನಿ ಮಂಜಣ್ಣ ಅಂತ ಹೇಳಿದ್ರು ಪಾಪ. ಅವರು ಬತ್ತೀನಿ ನಾನು ಮಾಡೋಣ ಜನಗಳು ಪಾಪ ಅಂದು ಒಂದು ಸಾಂತ್ವನ ಸಭೆಗೆ ಹೋಗಿ ಅವ್ರಿಗೆ ಹೇಳೋಣ ಪಾಪ ಅವ್ರ ಜೊತೆಯಲ್ಲಿ ಇರೋಣ. ಸುಪ್ರೀಂ ಕೋರ್ಟ್ಗೆ ನಾವು ಯಾರೇ ಆಗಲಿ ಸುಪ್ರೀಂ ಕೋರ್ಟ್ ಆಜ್ಞೆ ನಾವು ಆರ್ಡ್ರ್ ಪಾಲಿಸ್ಬೇಕು. ನಾವು ಮಾಡೋಣ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಬೇಕು. ಬಿಡಿಯದವರು ಕೊಡಬೇಕು, ಮಾಹಿತಿ ಕೊಡಬೇಕು. ಇಲ್ಲೆಲ್ಲ ಏನು ಡೆವಲಪ್ಮೆಂಟ್ ಏನೇನಾಗಿದೆ ಇವೆಲ್ಲ ಮಾಹಿತಿ ಕೊಡಬೇಕು. ಯಾವ ಮಾಹಿತಿ ಕೊಟ್ಟಿದ್ದೀರಾ ನೀವು? ಬಿಬಿಎಂಪಿ ಮಾಜಿ ಸದಸ್ಯರಾದ ನಂಜುಂಡಪ್ಪ, ನಾಗಭೂಷಣ್, ಕೆಸಿ ವೆಂಕಟೇಶ್, ಚರಣ್ ಗೌಡ ಹಾಗೂ ಸ್ಥಳೀಯ ಮುಖಂಡರು ಸಂತ್ರಸ್ತರು ಸಭೆಯಲ್ಲಿ ಭಾಗವಹಿಸಿ ಬಿಡಿಎ ದೌರ್ಜನ್ಯದ ವಿರುದ್ಧ ಕಿಡಿಕಾರಿದರು. ಸಬ್ ಎಡಿಟರ್ ಬಿಜಿ, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.